ಕರ್ನಾಟಕದ ಮಂಗಳೂರು ವಿಭಾಗದಿಂದ ಡಾಕ್ಟರ್ ಪ್ರಭಾಕರ್ ಭಟ್ ಆಗ ಮಂಗಳೂರು ವಿಭಾಗ ಕಾರ್ಯವಾರ ಆಗಿದ್ದರು ಏರಿಯ ಲಕ್ಷ್ಮೀನಾರಾಯಣ ಆಳುವ ಇಡೀ ಕರ್ನಾಟಕ ಪ್ರಾಂತದ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಮಾನನೀಯ ಡಾಕ್ಟರ್ ಮಾಧವ ಭಂಡಾರಿ ಮಂಗಳೂರು ವಿಭಾಗದ ಸಂಘ ಮಾನ್ಯ ವಿಭಾಗ ಸಂಘಚಾಲಕರಾಗಿದ್ದರು ಕೂಡೂರು ಕೃಷ್ಣ ಭಟ್ ವಿಟ್ಲ ಆಸುಪಾಸಿನ ವಿಟ್ಲದಲ್ಲಿ ಪ್ರಧಾನರಾಗಿದ್ದುಕೊಂಡು ಮಂಡಲ ಪ್ರಧಾನರಾಗಿದ್ದುಕೊಂಡು ಅದ್ಭುತವಾದ ಕೃಷಿಯನ್ನು ಸಂಘಟಿಸಿದಂತ ಓರ್ವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಮತ್ತು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿಯನ್ನು ಹೊಂದಿದಂತ ವ್ಯಕ್ತಿ ಕೂಡೂರು ಕೃಷ್ಣ ಭಟ್ ಅವರು ಅವರ ಮಗ ಡಾಕ್ಟರ್ ಸುರೇಶ್ ಕುಮಾರ್ ಆಮೇಲೆ ನಾನು ಜೈಶ್ಯಾಮ್ ಇಷ್ಟು ಜನ ನಾವು ಕಾರ್ನಲ್ಲಿ ಅಯೋಧ್ಯೆಗೆ ಹೊರಟೆವು ಕಾರಣ ಇತ್ತು ನಮಗೆ ಗೊತ್ತಿತ್ತು ಸಂಘದ ಸೂಚನೆಯಿತ್ತು ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ಪ್ರಾಂತದ ಜವಾಬ್ದಾರಿ ಅಧ್ಯಕ್ಷರಾಗಿದ್ದಂಥ ಏರಿಯ ಲಕ್ಷ್ಮೀನಾರಾಯಣ ಆಳ್ವರು ಮಂಗಳೂರು ವಿಭಾಗ ಕಾರ್ಯವಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಭಟ್ರು ಅಯೋಧ್ಯೆಯಲ್ಲಿ ಆ ಸಮಯದಲ್ಲಿ ಸೇರುವ ಮಂಗಳೂರು ವಿಭಾಗದ ಅಂದರೆ ಕರ್ನಾಟಕ ಪ್ರಾಂತದ ಎಲ್ಲ ಕಾರ್ಯಕರ್ತರಿಗೆ ಅವರು ಜವಾಬ್ದಾರಿ ಸ್ಥಾನದಲ್ಲಿರುವವರು ಡಾಕ್ಟರ್ ಮಾಧವ ಭಂಡಾರಿಯವರು ಇವರು ಯಾವ ಕಾಲಕ್ಕೂ ಬಂಧನಕ್ಕೆ ಒಳಪಡಬಾರದು ಅದಕ್ಕೋಸ್ಕರ ಅವರನ್ನು ವ್ಯವಸ್ಥಿತವಾಗಿ ಅಯೋಧ್ಯೆಗೆ ತಂದು ಮುಟ್ಟಿಸಿ ಅನ್ನುವಂಥ ಕೇಂದ್ರೀಯ ಸೂಚನೆ ಸಂಘದಿಂದ ವಿಶ್ವ ಹಿಂದೂ ಪರಿಷತ್ತಿಂದ ನಮಗೆ ಮುಟ್ಟಿತ್ತು ಸರಿ ಅನೇಕ ಸಾವಿರಾರು ಕಾರ್ಯಕರ್ತರು ರಸ್ತೆ ಮಾರ್ಗದಲ್ಲಿ ಹೊರಟಿದ್ದರು ರೈಲಿನಲ್ಲಿ ವಿಶೇಷವಾಗಿ ರೈಲಿನಲ್ಲಿ ಹೊರಟಿದ್ದರು ಕಾಶಿ ಮಥುರಾ ಪ್ರಯಾಗ ಅಲಹಾಬಾದ್ ಇತ್ಯಾದಿಗಳಿಗೆ ಟಿಕೆಟನ್ನು ತೆಗೆಯುವುದರ ಮುಖಾಂತರ ನಾವು ತೀರ್ಥಯಾತ್ರೆಗೆ ಹೋಗುವಂಥವರು ಅಂತ ಅನ್ನುವಂಥ ಸೋಗಿನಲ್ಲಿ ಕಾರ್ಯಕರ್ತರು ಹೋಗಿದ್ದರು ಯಾಕೆಂದರೆ ಫೈಜಾಬಾದ್ ಅಥವಾ ಗೋರಖ್ಪುರ್ ಅಥವಾ ಅಯೋಧ್ಯ ಈ ರೀತಿಯ ಟಿಕೆಟ್ ತಗೊಂಡ್ರೆ ಮಾರ್ಗ ಮಧ್ಯದಲ್ಲಿ ಆ ಟ್ರೈನ್ನಿಂದ ಕಾರ್ಯಕರ್ತರನ್ನು ಇಳಿಸಿ ಬಂಧನ ಒಳಪಡಿಸ್ತಾ ಇದ್ದರು ಕೇಂದ್ರೀಯ ಸರ್ಕಾರ ಆವಾಗಂತೂ ನಿಮಗೆ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಸನ್ಮಾನ್ಯ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದರು ಸನ್ಮಾನ್ಯ ವೈ ಬಿ ಚವಾಣ್ ಅವರು ಗೃಹಮಂತ್ರಿಯಾಗಿದ್ದರು ಉತ್ತರ ಪ್ರದೇಶದಲ್ಲಿ ರಾಮ ವಿರೋಧಿ ಮುಲಾಯಂ ಸಿಂಗ್ ಸರ್ಕಾರ ಅಸ್ತಿತ್ವದಲ್ಲಿತ್ತು ಮಧ್ಯಪ್ರದೇಶದಲ್ಲಿ ಶ್ರೀಯುತ ಸುಂದರ್ಲಾಲ್ ಪಟ್ವಾ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು ರಾಜಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು ಹಿಮಾಚಲ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು ಉತ್ತರ ಪ್ರದೇಶ ಏನು ರಾಮ ಜನ್ಮಭೂಮಿ ಇದೆ ಅಲ್ಲಿ ಹಿಂದೂ ವಿರೋಧಿ ರಾಮ ವಿರೋಧಿ ಸರ್ಕಾರ ಅಧಿಕಾರದಲ್ಲಿತ್ತು ಹಾಗಾಗಿ ಯಾವ ಕಾರಣಕ್ಕೂ ಮಧ್ಯಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿತ್ತು ಹಾಗಾಗಿ ಯಾವ ಕಾರಣಕ್ಕೂ ಡಾಕ್ಟರ್ ಪ್ರಭಾಕರ್ ಭಟ್ರು ಏರಿಯ ಲಕ್ಷ್ಮೀನಾರಾಯಣ ಆಳ್ವರು ಡಾಕ್ಟರ್ ಮಾಧವ ಭಂಡಾರಿಯವರು ಇವರು ಬಂಧನಕ್ಕೊಳಪಡಬಾರದು ಅವರು ಯಾವುದಾದರೂ ಒಂದು ರೂಪದಲ್ಲಿ ಅಯೋಧ್ಯೆಗೆ ಮುಟ್ಟತಕ್ಕದ್ದು ಅನ್ನುವಂಥ ಕೇಂದ್ರೀಯ ಸೂಚನೆಗೆ ಅನುಗುಣವಾಗಿ ಕೂಡೂರು ಕೃಷ್ಣ ಭಟ್ರ ಅಂಬಾಸೆಡರ್ ಕಾರ್ನಲ್ಲಿ 10 ದಿನಗಳ ಮೊದಲೇ ನಾವು ಹೊರಟೆವು ನಮ್ಮಿಂದ ಮೊದಲು ಒಂದು ದಿವಸ ಮೊದಲು ಸುಮಾರು 550 ಜನ ಮಂಗಳೂರು ರೈಲ್ವೆ ನಿಲ್ದಾಣದಿಂದ ಅಯೋಧ್ಯೆಗೆ ಹೊರಟರು ನಾವು ಹೊರಡುವಂತಹ ದಿನ ಸುಮಾರು 510 ಜನ ಎರಡನೇ ಬ್ಯಾಚ್ ಹೊರಟಿತ್ತು ನಾವು ಹೊರಟ ನಂತರ ಮೂರನೇ ದಿನ 400 ಚಿಲ್ಲರೆಯಷ್ಟು ಜನ ಮೂರನೇ ಬ್ಯಾಚ್ ಆಗಿ ಹೊರಟರು ಒಟ್ಟು 4 ದಿವಸಗಳಲ್ಲಿ ಟ್ರೈನ್ನ ಟಿಕೆಟ್ ಸಿಕ್ಕಿದ ಹಾಗೆ ಅನುಮತಿ ಸಿಕ್ಕಿದ ಹಾಗೆ ಸುಮಾರು 2000 ಕಾರ್ಯಕರ್ತರು ನನಗೆ ಈಗ ನೆನಪಿದ್ದ ಹಾಗೆ ಮಂಗಳೂರು ವಿಭಾಗದಿಂದ ಅಯೋಧ್ಯೆಗೆ ಹೊರಟರು ಇಷ್ಟು ಜನವನ್ನು ಕರ್ಕೊಂಡು ನಾವು ಕಾರ್ನಲ್ಲಿ ಹೊರಟೆವು ತುಂಬ ಹುಚ್ಚು ಸಾಹಸ ಅಂತ ಈಗ ಅನ್ನಿಸ್ಬೋದು ಯಾಕೆಂದರೆ ಆವಾಗ 1990 ಹೆಚ್ಚು ಕಡಿಮೆ 30 ವರ್ಷಗಳ ಹಿಂದೆ ಈ ರೀತಿ ಈಗ ಇರುವಂಥ ರಸ್ತೆಗಳ 5% ಕೂಡ ಹೈವೇ ಸೆಂಟ್ರಲ್ ಹೈವೇ ಅಂತ ನಾವು ಏನು ಹೇಳ್ತೇವೆ ಕೇಂದ್ರೀಯ ರಸ್ತೆಗಳು ಅದು ವ್ಯವಸ್ಥಿತವಾಗಿ ಇರಲಿಲ್ಲ ತುಂಬ ಕಷ್ಟ ಇತ್ತು ಮಾರ್ಗದ ಬದಿಯ ಹೋಟೆಲುಗಳಲ್ಲಿ ಸಿಕ್ಕಿದ ಊಟವನ್ನು ಮಾಡಬೇಕಿತ್ತು ಇಂಧನ ಕಾರಿಗೆ ತುಂಬಿಸಿಕೊಳ್ಳಲಿಕ್ಕೆ ಸಿಕ್ಕಿದ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ತುಂಬಿಸಿಕೊಳ್ಳಬೇಕಿತ್ತು ಕಾರ್ಗಳಲ್ಲಿ 100 ಲೀಟರ್ನಷ್ಟು ಎಕ್ಸ್ಟ್ರಾ ಪೆಟ್ರೋಲ್ ಡೀಸೆಲ್ ತುಂಬಿಸಲಿಕ್ಕೆ ಕ್ಯಾನ್ಗಳನ್ನು ಇಟ್ಟುಕೊಂಡಿದ್ದೆವು ಯಾವುದೇ ರೀತಿಯ ರಾಮನ ದರ್ಶನಕ್ಕೆ ಹೋಗುವಂಥ ವೇಷಭೂಷಣಗಳು
ಒಂದಷ್ಟು ದೂರ ಇದ್ದರೂ ಕೂಡ ಆಮೇಲೆ ಅದನ್ನು ಇಡುವ ಹಾಗಿರಲಿಲ್ಲ ಅದು ನಮ್ಮ ಮನಸ್ಸಿನಲ್ಲಿತ್ತು ಅದಕ್ಕೋಸ್ಕರ ಬೇರೆ ರೀತಿಯ ನಮ್ಮ ಬಟ್ಟೆ ಬರೆಗಳು ನಮ್ಮ ಹತ್ರ ಸಂಗ್ರಹದಲ್ಲಿದ್ದವು ವಿಶೇಷವಾಗಿ ಈಗಿನಂತೆ ಚರ ದೂರವಾಣಿ ಮೊಬೈಲ್ ಫೋನ್ ಅಂತ ಏನಿದೆ ಅದು ಇಲ್ಲದಂತಹ ಕಾಲ ಪ್ರತಿ ಒಂದು ಜಾಗದ ಪ್ರತಿ ಒಂದು ವಿಭಾಗದ ನಾವು ಹೋಗಬೇಕಾದಂಥ ಸಂಘದ ಕಾರ್ಯಾಲಯಗಳಿಗೆ ಕೇಂದ್ರದಿಂದ ಸೂಚನೆ ಬರ್ತಾ ಇತ್ತು ಆ ಸೂಚನೆಗೆ ಅನುಗುಣವಾಗಿ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದೆವು ಹಾಗಾಗಿ ಮಂಗಳೂರಿನಿಂದ 10 ದಿವಸಗಳ ಮೊದಲು 20ನೇ ತಾರೀಕಿಗೆ ನಾವು ಇಷ್ಟು ಜನ ನಾನು ಆಗ ಹೇಳಿದಂತ 6 ಜನ ಕೂಡೂರು ಕೃಷ್ಣ ಭಟ್ರ ಕಾರಲ್ಲಿ ಹೊರಟೆವು ಸೀದಾ ಬೆಂಗಳೂರು ಕೇಶವ ಕೃಪಾ ಕಾರ್ಯಾಲಯಕ್ಕೆ ರಾತ್ರಿ ಹೋದೆವು ರಾತ್ರಿ ಸುಮಾರು 8:30 ಗಂಟೆಗೆ ತಲುಪಿದೆವು ನಾನು ಹೇಳುವಂತ ಈ ಪ್ರಯಾಣ ಅದು ಸ್ವಲ್ಪ ದೀರ್ಘದ್ದಾದ ಕಾರಣ ಅದನ್ನು ಹ್ರಸ್ವ ಮಾಡಿ ಹೇಳಲಿಕ್ಕೆ ಆಗದ ಕಾರಣ ನಾನು ನನ್ನ ಮಾತು ಕೂಡ ಸ್ವಲ್ಪ ದೀರ್ಘ ಆಗಬಹುದು ಅಲ್ಲಿ ನನ್ನ ಅಣ್ಣ ನೀರ್ಕಜ ಗಣೇಶ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು 3ನೇ ವರ್ಷ ಅವರು ಪ್ರಚಾರಕ್ಕಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದರು ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ಕಲ್ಲಡ್ಕ ಡಾಕ್ಟ್ರಿಗೆ ಅವರು ಹೇಳಿದರು ಡಾಕ್ಟ್ರೇ ನಿಮ್ಮನ್ನು ಇದೇ ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಅಲ್ಲಿವರೆಗೆ ತಲುಪ್ತೀರಿ ಅಂತ ಹೇಳೋ ವಿಶ್ವಾಸ ನನಗಿಲ್ಲ ನಾನು ಒಂದು ಸುಮ್ಮನೆ ಒಂದು ಹುಚ್ಚು ಆಲೋಚನೆ ನಂದು ಅದನ್ನು ಕೊಡ್ತೇನೆ ನೀವು ಅದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಏನು ಏನು ಗಣೇಶ ಅಂತ ಕೇಳಿದರು ಡಾಕ್ಟರ್ ನಾನು ಒಂದು ಮಣ್ಣಿನ ಕುಡಿಕೆ ತರ್ತೇನೆ ಇಲ್ಲಿ ಸಿಗ್ತದೆ ನಮ್ಮ ಕೇಶವಕೃಪಾದಲ್ಲಿ ಬಿಸಿನೀರು ಕಾಸಲಿಕ್ಕೆ ನಾವು ಒಲೆ ಇದೆ ಆ ಒಲೆಯ ಬೂದಿಯನ್ನು ಅದರಲ್ಲಿ ಹಾಕ್ತೇನೆ ಒಂದು ಬಿಳಿ ಬಟ್ಟೆಯನ್ನು ಕರವಸ್ತ್ರದಲ್ಲಿ ಬಿಳಿ ಬಟ್ಟೆಯನ್ನು ಅದಕ್ಕೆ ಕಟ್ಟಿಕೊಡ್ತೇನೆ ನೀವು ಡಾಕ್ಟ್ರೆ ನಿಮ್ಮ ಅಜ್ಜಿಯ ಅಸ್ಥಿ ಅಂತ ಹೇಳಿದನ್ನು ಇಟ್ಕೊಳ್ಳಿ ಹಿಡ್ಕೊಡ್ಬೇಕು ಯಾವುದೇ ಪೊಲೀಸ್ನವರು ಕೇಳಿದರು ನೀವು ಕಾಶಿಯಲ್ಲಿ ಅಸ್ಥಿ ಸಂಚಯನಕ್ಕೆ ಹೋಗ್ತಾ ಇದ್ದೇವೆ ಕರ್ನಾಟಕದಿಂದ ಬಂದವರು ದಕ್ಷಿಣ ಕನ್ನಡದಿಂದ ಬಂದವರು ಅಷ್ಟೇ ಹೇಳಬೇಕು ಇದು ತುಂಬ ಒಂದು ಹುಚ್ಚು ಕಲ್ಪನೆ ಹಾಗೆ ಅನ್ನಿಸಿತು ನಮಗೆ ತುಂಬ ತಮಾಷೆಯಾಗೂ ಅನ್ನಿಸಿತು ಆದರೂ ಡಾಕ್ಟ್ರು ಏನು ಅನ್ನಿಸಿತು ಆಯ್ತು ಕೊಡು ಅಂತ ಹೇಳಿದರು ರಾತ್ರಿಯೇ ಗಣೇಶ ಹೋಗಿ ಒಂದು ಚಿಕ್ಕ ಮಣ್ಣಿನ ಕುಡಿಕೆ ತಂದು ಕೇಶವಕೃಪಾದ ಒಲೆಯ ಬೂದಿಯನ್ನು ಅದರಲ್ಲಿ ತುಂಬಿಸಿ ಒಂದು ಬಿಳಿ ಬಟ್ಟೆಯನ್ನು ಕಟ್ಟಿ ಡಾಕ್ಟ್ರ ತೀರಿ ಹೋದಂತ ಅವರ ತಾಯಿಯ ತಂದೆಯ ತಾಯಿ ಅಜ್ಜಿ ಅಜ್ಜಿಯ ಚಿತಾಭಸ್ಮ ಅಂತ ಹೇಳೋ ಒಂದು ನಾಟಕವನ್ನು ಅವತ್ತು ರಾತ್ರಿ ಮಾಡಿಕೊಟ್ಟ ಅಕ್ಷರಶಃ ಇವತ್ತು ನಾನು ನೆನಪು ಮಾಡಿಕೊಳ್ಳುವಂಥದ್ದು ಗಣೇಶ ನನ್ನ ಅಣ್ಣ ಪ್ರಚಾರಕ್ಕೆ ಆಮೇಲೆ ಅವರು ಕೆಲವೇ ಒಂದೆರಡು ತಿಂಗಳಲ್ಲಿ ಮೃತಪಟ್ಟರು ಕಾರು ಅಪಘಾತದಲ್ಲಿ ಸ್ವರ್ಗೀಯ ಗಣೇಶನ ನೆನಪಲ್ಲಿ ನನಗೆ ಕಾಣುವಂಥದ್ದು ಆ ಒಂದು ಯೋಜನೆ ಇಲ್ಲದೇ ಇರ್ತಿದ್ದರೆ ಖಂಡಿತವಾಗಿ ಹಿರಿಯ ಲಕ್ಷ್ಮೀನಾರಾಯಣ ಆಳ್ವರು ಡಾಕ್ಟರ್ ಪ್ರಭಾಕರ್ ಭಟ್ರು ಡಾಕ್ಟರ್ ಮಾಧವ ಭಂಡಾರಿಯವರು ಅಯೋಧ್ಯೆಗೆ ತಲುಪ್ತಾ ಇರಲಿಲ್ಲ ಇಡೀ ಉತ್ತರ ಪ್ರದೇಶ ಸರ್ಕಾರ ಅವರ ಪೊಲೀಸು ಪ್ರೊವಿನ್ಷಿಯಲ್ ಆರ್ಮ್ಡ್ ಕಾನ್ಸ್ಟೇಬಲರಿ PAC ಅಂತ ಇಲ್ಲಿ ಏನು ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಇದೆ ಅಲ್ಲಿ PAC ಅಂತ ಇದೆ ಪ್ರೊವಿನ್ಷಿಯಲ್ ಆರ್ಮ್ಡ್ ಕಾನ್ಸ್ಟೇಬಲರಿ ಅಂತ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೆಸರು ಇಡೀ ಮಿಲಿಟರಿ ಕೇಂದ್ರೀಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಳಿಸಿದಂತಹ ಮಿಲಿಟರಿ ಅದರ ಹಲವಾರು ವಿಭಾಗಗಳು ಎಲ್ಲ ಅಕ್ಷರಶಃ ಹದ್ದಿನ ಕಣ್ಣಲ್ಲಿ ಉತ್ತರ ಪ್ರದೇಶದ ಮುಖ್ಯ ರಸ್ತೆಗಳನ್ನು ಕಾಯ್ತಾ ಇದ್ದು ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದ್ದರು ಮಹಾರಾಷ್ಟ್ರದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಮಧ್ಯಪ್ರದೇಶದಲ್ಲಿ BJP ಅಧಿಕಾರ ಇದ್ದ ಕಾರಣಾರ್ಥ ಇಷ್ಟು ಕಠಿಣವಾದಂಥ ಪರಿಸ್ಥಿತಿ ಇರಲಿಲ್ಲ ಎಲ್ಲಿ ಹೋದರೂ ನಮ್ಮ ಕಾರನ್ನು ನಿಲ್ಲಿಸಿ ಪೊಲೀಸ್ನವರು ಸೈನ್ಯದ ಸಿಬ್ಬಂದಿಗಳು ಮಿಲಿಟರಿಯವರು ಸೈನಿಕರು ತಡಕಾಡುವಾಗ ಡಾಕ್ಟರ್ ಕೈಯಲ್ಲಿ ಅವರು ಈ ಮಣ್ಣಿನ ಕುಡಿಕೆಯನ್ನು ಹಿಡ್ಕೊಂಡು ಕೂತ್ಕೊಳ್ಳೋದು ಎದುರು ಏಕೆ ಹೇ ಅಂತ ಕೇಳ್ತಾ ಇದ್ರು ಹಮ್ ನೇರ ನನ್ನ ಅಜ್ಜಿಯ ಅಸ್ಥಿ ಸಂಚಯನಕ್ಕೆ ಹೋಗ್ತಾ ಇದ್ದೆ ಅಸ್ಥಿ ಸಂಚಯನಕ್ಕೆಯಲ್ಲಿ ಕಾಶಿ ಜಾರಹಮೆ ದಕ್ಷಿಣ ಕನ್ನಡ ಸೇ ಆಯ ಕರ್ನಾಟಕ ಮೇ ದಕ್ಷಿಣ ಕನ್ನಡ ಹೇ ಅಂತೇಳಿ ಇಷ್ಟು ಅರೆಬರೆ ಹಿಂದಿಯಲ್ಲಿ ಡಾಕ್ಟ್ರು ಅವರು ವಿವರಿಸ್ತಾ ಇದ್ರು ಡಾಕ್ಟ್ರಿಗೆ ಆವಾಗ ಬಂದುಕೊಂಡಿದ್ದಂಥ ಹಿಂದಿಯೂ ಅಷ್ಟೇ ಇತನೇ ದೂರ ಸೇ ಕರ್ನಾಟಕ ಸೇ ಕಾಶಿ ಜಾನಕಿಯಲ್ಲಿಯೇ ಅಸ್ಥಿ ಸಂಜಾನಕಿಯಲ್ಲಿ ಚಲೋ 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 ಬಯ್ಯ ಚಲೋ ಭಗವಾನ ಅಪ್ಕೋ ಬಲಾಕರೆ ಅಂತೇಳಿ ಅಲ್ಲಿಯ ಎಲ್ಲ ಮಿಲಿಟರಿಯವರು ಪೊಲೀಸ್ನವರು ಈ ಅಸ್ಥಿ ಇರುವಂಥ ಈ ಒಂದು ಕಳ್ಳ ಅಸ್ಥಿ ಇರುವಂಥ ಕುಡಿಕೆಯನ್ನು ನೋಡಿ ಬೆರಗಾಗಿ ಸತ್ಯ ನಂಬಿ ನಮ್ಮ ಕಾರನ್ನ ಮುಂದೆ ಮುಂದೆ ಹೋಗಲಿಕ್ಕೆ ಬಿಟ್ಟಿದ್ರು ಇದರ ಪರಿಣಾಮವಾಗಿ ನಾವು ಮುಂದೆ ಮುಂದೆ ಹೋದೆವು ಬೆಂಗಳೂರಿನಲ್ಲಿ ಈ ಅಸ್ಥಿಯನ್ನು ಹಿಡ್ಕೊಂಡಂತಹ ನಮ್ಮ ತಂಡ ನಮ್ಮ ಅಸ್ತಿತ್ವ ಇದ್ದದ್ದೇ ಆ ಅಸ್ಥಿಯಲ್ಲಿ ತಂಡ
ಮುಂದೆ ಅನಂತಪುರ ಮಾರ್ಗವಾಗಿ ಹೈದರಾಬಾದ್ ಕಾರ್ಯಾಲಯವನ್ನು ಸೇರ್ತು ಅಲ್ಲಿಂದ ಅಮರಾವತಿ ಮಾರ್ಗವಾಗಿ ನಾಗಪುರದ ಸಂಘ ಪ್ರಾರಂಭವಾದಂತ ರೇಷಿಂ ಭಾಗ ನಮ್ಮ ಸಂಘದ ಕೇಂದ್ರೀಯ ಕಾರ್ಯಾಲಯ ಅಲ್ಲಿಗೆ ಹೋಯಿತು